ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬುಗುಡನಹಳ್ಳಿ ಜಲಸಂಗ್ರಹದಿಂದ ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಸದ್ಯಕ್ಕೆ ದುರಸ್ತಿಯಾಗಿರುವ ಪಂಪ್ಸೆಟ್ ಸರಿಪಡಿಸಿ ಅನುಕೂಲ ಮಾಡಿಕೊಡುವಂತೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮನವಿ ಮಾಡಿದ್ದಾರೆ. ತುಮಕೂರು ಗ್ರಾಮಾಂತರದ ಬುಗುಡನಹಳ್ಳಿ ಜಲಸಂಗ್ರಹಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಹಾಗೂ ದುರಸ್ತಿಯಾಗಿರುವ ಪಂಪ್ಸೆಟ್ಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಮಾತನಾಡಿದ ಅವರು, ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಿಗೆ ಬುಗುಡನಹಳ್ಳಿ ಕೆರೆಯಿಂದ ಹೇಮಾವತಿ ನೀರನ್ನು ಶುದ್ಧೀಕರಿಸಿ ಕುಡಿಯುವ ನೀರನ್ನಾಗಿ ಪರಿವರ್ತಿಸಿ ಸಾರ್ವಜನಿಕರಿಗೆ ಕುಡಿಯಲು ಸರಬರಾಜನ್ನು ಮಾಡಲಾಗ್ತಿದೆ. ಆದರೆ ಇಲ್ಲಿನ ತಾಂತ್ರಿಕ ಸಮಸ್ಯೆ ಮತ್ತು ಎರಡು ಪಂಪ್ಸೆಟ್ ದುರಸ್ತಿಯಾದ ಕಾರಣ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜಾಗ್ತಿಲ್ಲ. ಅಲ್ಲಿನ ಸಮಸ್ಯೆಯನ್ನು ಅಧಿಕಾರಿಗಳು ಪರಿಶೀಲಿಸದಿದ್ದರೆ ಮುಂದಿನ ಎರಡು ದಿನದಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸುತ್ತದೆ ಅಂತ ತಿಳಿಸಿದರು. ಪೂರ್ಣವಾದಂಥ ವ್ಯವಸ್ಥೆ ಬುಗುಡನಹಳ್ಳಿ ಕೆರೆ ಮೇಲೆ ನಾವೆಲ್ಲರೂ ಅವಲಂಬಿತರಾಗಿದ್ದೀವಿ. ಇಲ್ಲಿಂದ 60,000 MLD ಅಷ್ಟು ನೀರು ಪ್ರತಿದಿನ ನಮ್ಮ ನಗರಕ್ಕೆ ಬೇಕು. ಅದಕ್ಕೆ ಇಲ್ಲಿಂದ ನೀರು ಪಂಪಾಗಿ ನಗರದಲ್ಲಿರ್ತಕ್ಕಂಥ PNR ಪಾಳ್ಯ, ಹಳೆ ಸಂತೆ ಮೈದಾನ, ಕಾರ್ಪೊರೇಷನ್ನು ಕಚೇರಿ ಹತ್ತಿರ ಇರತಕ್ಕಂಥ ಟ್ಯಾಂಕ್ಗಳಲ್ಲಿ ಶೇಖರಣೆಯಾಗಿ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ಮುಖಾಂತರ ನಮಗೆಲ್ಲರಿಗೂ ಸಪ್ಲೈ ಆಗ್ತದೆ ಮುಂದಕ್ಕೆ. ಇವತ್ತು ಒಂದು 4-5 ದಿವಸಗಳಿಂದ ಇಲ್ಲೇ ಪಂಪಿಂಗ್ ವ್ಯವಸ್ಥೆ ಒಂದು ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಅವರು ಇಂಜಿನಿಯರ್ಸ್ಗಳೆಲ್ಲ ಶ್ರಮ ಹಾಕ್ತಿದ್ದಾರೆ. ಹಲವಾರು ಊಹಾಪೋಹಗಳಿಗೆ ನಾವು ಕಿವಿಕೋಟದಲ್ಲಿ ಇಲ್ಲೇ ಬಂದು ಯಾವ ಥರ ವ್ಯವಸ್ಥೆ ಇದೆ, ಏನು ಮಾಡ್ತಿದ್ದಾರೆ ಅಂತೇಳಿ ಇಲ್ಲೇ ನೋಡಲಿಕ್ಕೆ ನಮ್ಮ ತುಮಕೂರು ನಗರದ ಎಲ್ಲ ಹಿರಿಯ ನಾಗರಿಕರೆಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ. ಇಲ್ಲಿ ನೋಡಿದ್ವಿ ಎಲ್ಲ ಅವರು ಇಂಜಿನಿಯರ್ಗಳು ಇಲ್ಲೇ ಇದ್ದಾರೆ. ಅದು ಎಲ್ಲಿ ವರ್ಕ್ಶಾಪಲ್ಲಿ ಏನೇನು ರಿಪೇರಿ ನಡೀತಿದೆ ಅಂತೆಲ್ಲ ನಮಗೆ ವಿವರಣೆ ಕೊಟ್ಟಿದ್ದಾರೆ. ನಮಗಿರ್ತಕ್ಕಂಥ ಕಾಳಜಿ ಇನ್ನೊಂದು 2-3 ದಿವಸಗಳಲ್ಲಿ ಸಂಪೂರ್ಣವಾದಂಥ ದುರಸ್ತಿ ಮಾಡಿ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿದ್ದಾರೆ. ಈಗಾಗಲೇ ನಗರದಲ್ಲಿ ಇರ್ತಕ್ಕಂಥ 631 ರಿಗ್ಗಳ ಮುಖಾಂತರ ನಮಗೆ ನೀರಿನ ಸಪ್ಲೈಗೆ ಆಲ್ಟರ್ನೇಟಿವ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತಕ್ಷಣ ಇದಕ್ಕೆ ಕ್ರಮ ತಗೊಂಡು ನಮಗೆಲ್ಲರಿಗೂ ನಗರದ ಜನತೆಗೆ ಒಂದು ಶುದ್ಧವಾದಂಥ ಡ್ರಿಂಕಿಂಗ್ ವಾಟರ್ ಕೊಡಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿ ಇರತಕ್ಕಂಥ 33 ಟ್ಯಾಂಕ್ಗಳನ್ನ ಒಂದುಗೂಡಿಸಿ ಒಂದು ಸುವ್ಯವಸ್ಥಿತವಾದಂಥ ಕುಡಿಯೋ ನೀರಿನ ಜಾಲ ನಮ್ಮ ತುಮಕೂರಿನಲ್ಲಿ ಆಗ್ಬೇಕು. ಹಾಗೆ ದಾವಣಗೆರೆ, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಲ್ಲಿ ಯಾವ ಥರ ಆಗಿದೆ ಅದಕ್ಕಿಂತ ಚೆನ್ನಾಗಿ ಸ್ಮಾರ್ಟ್ ಸಿಟಿ ಅಂತ ಇದ್ದೀವಿ ನಾವು. 1,000 ಕೋಟಿ ಹಣ ಬಂದಿದೆ. ಅದು ಮುಂದಿನ ಮಾತುಗಳವು, ಅದು ಏನೇನಾಯಿತು, ಎಲ್ಲೆಲ್ಲಿ ಹೋಯಿತು ಅಂತೇಳಿ. ಸ್ಮಾರ್ಟ್ ಸಿಟಿಗೆ ಹೆಸರಿ ತಕ್ಕನಂಗೆ ನಮ್ಮಲ್ಲಿ ಕುಡಿಯೋ ನೀರಿನ 24 ಗಂಟೆ ಹಿಂಗೆ ನಲ್ಲಿ ಹಿಂಗೆ ಟರ್ನ್ ಮಾಡಿದರೆ ನಮಗೆ ನೀರು ಬರೋಂಗಿರ್ಬೇಕು. ಆ ಥರದ್ದು ವ್ಯವಸ್ಥೆ ಇಲ್ಲಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ. ನಮ್ಮೊಂದಿಗೆ ಹಲವಾರು ಮುಖಂಡರುಗಳಿದ್ದಾರೆ. ಅವರು ಸಹ ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಬದ್ಧತೆಯಿಂದ ಬದಲಿಗೆ ಬಂದಿದ್ದಾರೆ. ಅವ್ರುಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಯಾವಾಗಲೂ ಇದರ ಪರವಾಗಿ ನಿಂತಿದೆ. ಟುಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ ಮಾತನಾಡಿ, ಬುಗುಡನಹಳ್ಳಿ ಕೆರೆಯ ಶುದ್ಧೀಕರಣ ಘಟಕದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನು ಪಾಲಿಕೆಯ ಜನರು ನೋಡಿದರೆ ಖಂಡಿತವಾಗಿಯೂ ನೀರನ್ನು ಸೇವನೆಯನ್ನು ಮಾಡೋದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಶುದ್ಧೀಕರಣದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡು ಶುದ್ಧವಾದ ನೀರನ್ನು ನಾಗರಿಕರಿಗೆ ನೀಡಬೇಕು ಅಂತ ತಿಳಿಸಿದರು. ರಾಜಧಾನಿಗೆ ತುಂಬ ಹತ್ತಿರವಿರುವ ತುಮಕೂರು ಮಹಾನಗರ ಪಾಲಿಕೆ ವೇಗವಾಗಿ ಬೆಳೆಯುತ್ತಿದೆ. ಜನಸಂಖ್ಯೆಯು ವೇಗಮಿತಿಯಲ್ಲಿ ಬೆಳೆಯುತ್ತಿದೆ. ನಗರದ ಜನರಿಗೆ ಎದುರಾಗಿರುವ ನೀರಿನ ಬವಣೆಯನ್ನು ನಿವಾರಿಸಬೇಕಾಗಿದೆ. ನಗರದ ಜನತೆಗೆ ನೀರಿನ ಸಮಸ್ಯೆ ಎದುರಾಗುವುದಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ವಾಲಚಂದ್ರಯ್ಯ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹನುಮಂತಯ್ಯ, ಪಾಲಿಕೆ ಸದಸ್ಯ ಮೊಹಮ್ಮದ್ ಪೀರ್, ಮಹೇಶ್, ಸಂಜೀವ್ ಕುಮಾರ್, ತರುಣೇಶ್, ಆದಿಲ್ ಖಾನ್, ಜೈನ್ ಖಾನ್, ಗಿರೀಶ್, ಜೈನ್ ಶರೀಫ್, ಸುಕನ್ಯಾ, ಪ್ರೇಮ ಹಾಗೂ ಇತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ತುಮಕೂರಿನ ಹಲವು ರಸ್ತೆಗಳು ಸೇರಿದಂತೆ ಅಂಗಡಿ ಮಳಿಗೆಗಳ ಮುಂದೆ ಜಲಾವೃತಗೊಂಡಿತು.
ತುಮಕೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಕೆಲ ರಸ್ತೆಗಳು ಹಳ್ಳಕೊಳ್ಳದಂತೆ ಗೋಚರಿಸಿವೆ. ತುಮಕೂರು ನಗರದ ಬಿಎಚ್ ರಸ್ತೆ, ಗಾಯತ್ರಿ ಥಿಯೇಟರ್, ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಹಾಗೂ ಬಹುತೇಕ ಅಂಗಡಿ ಮಳಿಗೆಗಳ ಸಮೀಪ ಅಪಾರ ಪ್ರಮಾಣದ ನೀರು ನುಗ್ಗಿದ್ದು ದೊಡ್ಡ ಕಾಲುವೆಗಳಂತೆ ಕಂಡುಬಂದಿದೆ. ನಿರಂತರವಾಗಿ ರಸ್ತೆಗಳ ಮೇಲೆ ನೀರು ಹರಿಯುತ್ತಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ನಡೆಯದ ಕಾರಣ ಮಳೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಜನರು ತೀವ್ರ ಪರದಾಡುವಂತಾಗಿತ್ತು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಸಾಲಬಾಧೆ ತಾಳಲಾರದೆ ದಂಪತಿಗಳು ನೇಣಿಗೆ ಶರಣಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ನಾರಾಯಣಸ್ವಾಮಿ ದೇವಾಲಯದ ಬದಿಯಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ನಾರಾಯಣಸ್ವಾಮಿ ಗುಡಿ ಬೀದಿಯ ನಿವಾಸಿಗಳಾದ ನಾಗೇಶ್ ಹಾಗೂ ಅವರ ಪತ್ನಿ ಸತ್ಯಲಕ್ಷ್ಮಿ ಸಾಲದ ಆರ್ಥಿಕ ಮುಗ್ಗಟ್ಟಿನಿಂದ ಬೇಸತ್ತು ಸಾಲಗಾರರ ಕಾಟವನ್ನ ತಾಳಲಾರದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪುಟ್ಟಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಮಹಜ್ಜನ ನಡೆಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ರಾಯಭಾಗ ತಾಲೂಕು ಯಲ್ಪರಟಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಅನಿತಾ ಸಿದ್ದಪ್ಪ ದಳವಾಯಿ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಗಿರಿಜಾ ಪಾರಿಸ ಮಾಂಗ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ರಾಯಭಾಗ ತಾಲೂಕು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಬಿ ಪಾಟೀಲ್ ಘೋಷಿಸಿದರು. 10 ಜನ ಸದಸ್ಯರಲ್ಲಿ 9 ಜನ ಸದಸ್ಯರು ಹಾಜರಿದ್ದು ಒಬ್ಬ ಸದಸ್ಯರು ಗೈರು ಹಾಜರಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಗೆ ಚುನಾವಣೆ ನಿಗದಿಯಾಗಿತ್ತು. ಎರಡು ಸ್ಥಾನಕ್ಕೆ ಕ್ರಮವಾಗಿ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ವು. ಇವರ ವಿರುದ್ಧವಾಗಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಘೋಷಿಸಿದರು. ಗ್ರಾಮ ಪಂಚಾಯತಿ ಯಲ್ಪಾರಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆಗೆ ಮೀಸಲಾಗಿತ್ತು ಮತ್ತು ಉಪಾಧ್ಯಕ್ಷ ಸ್ಥಾನ ಅನುಚಿತ ಜಾತಿಗೆ ಮೀಸಲಾಗಿತ್ತು. ಸ್ಥಾನಗಳಿಗೆ ಒಂದೊಂದೇ ಹೊಂದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾವು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು. ಈ ಎರಡೂ ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು. ಅನಿತಾ ಸಿದ್ದಪ್ಪ ದಳವಾಯಿ ಇವರನ್ನ ಅಧ್ಯಕ್ಷರಾಗಿ ಹಾಗೆಯೇ ಶ್ರೀಮತಿ ಗಿರಿಜಾ ಪಾರಿಸ್ ಮಾಂಗ್ ಇವರನ್ನ ಉಪಾಧ್ಯಕ್ಷರನ್ನಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದೇವೆ. ಪಂಚಾಯತಿಗೆ 10 ಜನ ಸದಸ್ಯರಿದ್ದರು, ಇದರಲ್ಲಿ 9 ಜನ ಸದಸ್ಯರು ಹಾಜರಿದ್ದರು. ಕೋರಮ್ ಅನ್ನು ಕೂಡ ಆಗಿತ್ತು, ಅದಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಸರ್, ಯಾವ ಟೈಪ್ ಚುನಾವಣೆ ಮಾಡಿರುತ್ತೆ? ಯಾವ ಟೈಪ್ ತೊಂದರೆ ಆಗ್ತಾ ಏನು ಹೇಳ್ತಾ ಇದ್ದೀನಿ, ಏನು ಅವ್ರು ಏನು ಹೇಳಬೇಕು, ಯಾವುದೇನು ತೊಂದರೆ ಇಲ್ಲ. ಯಾರೇನು ಯಾರ ಕಡೆಯಿಂದನೂ ಅಬ್ಜೆಕ್ಷನ್ಸನ್ನು ಏನು ಬಂದಿಲ್ಲ. ನಂತರ ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅನಿತಾ ದಳವಾಯಿ ಮಾತನಾಡಿ, ಸರ್ವ ಸದಸ್ಯರ ಸಹಕಾರದೊಂದಿಗೆ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ, ಸರ್ಕಾರದ ಯೋಜನೆಗಳನ್ನು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಪ್ರಾಮಾಣಿಕವಾಗಿ ಯಲ್ಪಾರಟ್ಟಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಶೌಚಾಲಯ ರೀ, ಮನೆಗೋರಿಗೆಲ್ಲ ಶಿಕ್ಷಣ ಬಗ್ಗೆ ರೀ, ಆರೋಗ್ಯ ಬಗ್ಗೆ ಎಲ್ಲ ಬಗ್ಗೆ. ನಿಮ್ಮ ಹೆಸರು? ಅನಿತಾ ಸಿದ್ದಪ್ಪ ದಳವಾಯಿ. ಅಲ್ಲ, ಈಗ ನೀವು ಅಧ್ಯಕ್ಷರಿಗೆ ಆಯ್ಕೆ ಆದರೆ ಈ ನಿಮ್ಮ ಸದಸ್ಯರಿಗೆ ಏನು ಹಾಕಿ ಇಷ್ಟಪಡ್ತೀರಿ? ಸದಸ್ಯರಿಗೆ ಎಲ್ಲ ಸ್ವಚ್ಛತೆ ಮಾಡೋಣ ರೀ, ಶೌಚಾಲಯ ಕಟ್ಟೋಣ ರೀ, ನೀರಿನ ಆರೋಗ್ಯ ಇದನ್ನು ಮಾಡೋಣ ರೀ, ಎಲ್ಲ ಶಿಕ್ಷಣ ಕಲ್ಸುಂತ ಕೇಳ್ತೀವಿ. ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುವರ್ಣ ಕಲ್ಲೋಳಿಕರ್, ಸಿದ್ದಪ್ಪ ಕರೋಲಿ, ರವೀಂದ್ರ ಕವಟೆಕೊಪ್ಪ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ಹಾಸನೂರು ಪಂಚಾಯಿತಿ ವ್ಯಾಪ್ತಿಯ ಮಾವಣಂ ಗ್ರಾಮದಲ್ಲಿ ಮನೆಯ ನೀರಿನ ತೊಟ್ಟಿಯಲ್ಲಿ ಬಿದ್ದು ಬಾಲಕಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ.
ತಮಿಳುನಾಡಿನ ತಾಳವಾಡಿ ಬಳಿಯ ಮಾವಳಂ ಗ್ರಾಮದಲ್ಲಿ ಮಹಾದೇವನ್ ಮತ್ತು ಕನಕ ದಂಪತಿಗಳು ವಾಸಿಸುತ್ತಿದ್ದು ಇವರಿಗೆ ಎರಡು ಹೆಣ್ಣು ಮಕ್ಕಳಿದ್ದು ದಂಪತಿಗಳು ಸಮೀಪದ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಎರಡನೇ ತರಗತಿ ಓದ್ತಿದ್ದ ಬಾಲಕಿ ಅಕಲ್ಯ ಕಣ್ಣಾಮುಚ್ಚೆ ಆಟವಾಡುವಾಗ ಅನಿರೀಕ್ಷಿತವಾಗಿ ಮನೆಯ 6 ಅಡಿ ಆಳದ ನೀರಿನ ತೊಟ್ಟಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾಳೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆ ಶಾಖೆಯ ಕೆನರಾ ಬ್ಯಾಂಕಿನ ನೂತನ ಮತ್ತೊಂದು ಶಾಖೆಯನ್ನ ಮಾಳಪಲ್ಲಿ ರಸ್ತೆಯ ಮಾತೃಶ್ರೀ ಆಸ್ಪತ್ರೆ ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಇದರ ಮತ್ತೊಂದು ಶಾಖೆಯನ್ನು ಚಿಂತಾಮಣಿ ನಗರದ ಮಾಳಪಲ್ಲಿ ರಸ್ತೆಯ ಮಾತೃಶ್ರೀ ಆಸ್ಪತ್ರೆ ಪಕ್ಕದಲ್ಲಿ ತೆರೆಯುತ್ತಿರುವುದು ಸಂತಸದ ಸಂಗತಿಯಾಗಿದ್ದು ಹೆಚ್ಚಿನ ಗ್ರಾಹಕರನ್ನು ಹೊಂದಿರುವ ಕೆನರಾ ಬ್ಯಾಂಕ್ ಹಾಗೂ ಸರ್ಕಾರಿ ಸವಲತ್ತುಗಳನ್ನು ತಿಳಿಸಿಕೊಡುವುದರ ಮೂಲಕ ಗ್ರಾಹಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ವಿವಿಧ ರೀತಿಯ ಸೌಲಭ್ಯಗಳು ಬ್ಯಾಂಕ್ ನೀಡುವ ವಿವಿಧ ಉಳಿತಾಯ ಮತ್ತು ಅವಧಿಯ ಠೇವಣಿಗಳಿಗೆ ನೀಡುವ ಬಡ್ಡಿ ದರಗಳ ಮಾಹಿತಿಯನ್ನು ನೀಡಬೇಕು. ಹಿರಿಯ ಗ್ರಾಹಕರಿಗೆ ವಿಶಿಷ್ಟ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಅಂತ ತಿಳಿಸಿದರು. ಕೆನರಾ ಬ್ಯಾಂಕಿನ ಒಂದು ನೂತನ ಶಾಖೆಯನ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ಹಾಗಾಗಿ ಈ ದಿನ ಚಿಂತಾಮಣಿಯಲ್ಲಿ ನೂತನ ಒಂದು ಕೆನರಾ ಬ್ಯಾಂಕಿನ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ಕೆನರಾ ಬ್ಯಾಂಕ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲೀಡ್ ಬ್ಯಾಂಕ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ. ಅಂದರೆ ಎಲ್ಲ ಬ್ಯಾಂಕ್ಗಳನ್ನು ಲೀಡ್ ಮಾಡುತ್ತೆ. ಹಾಗಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತವೆ ಆ ಎಲ್ಲ ಸೌಲಭ್ಯಗಳನ್ನು ಲೀಡ್ ಬ್ಯಾಂಕ್ ಮುಖಾಂತರನೇ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಯಾವುದೇ ಇದ್ರೂ ಕೂಡ ಬ್ಯಾಂಕ್ಗಳು ಏನು ಸವಲತ್ತುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವರ ಒಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಕಿರುಸಾಲ ಸೌಲಭ್ಯ ಇರ್ಬೋದು, ದೊಡ್ಡ ಉದ್ಯಮೆದಾರರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು, ಹಾಗೆಯೇ ಏನು ಮಹಿಳೆಯರು SHG ಗ್ರೂಪ್ಗಳನ್ನು ಮಾಡಿರ್ತಾರೆ, ಆ SHG ಗ್ರೂಪ್ಗಳಿಗೆ ಕ್ರೆಡಿಟ್ ಲಿಂಕೇಜ್ಗಳನ್ನು ಕೊಡ್ತಕ್ಕಂಥ ಒಂದು ಸೌಲಭ್ಯಗಳಿರ್ಬೋದು. ಹಾಗಾಗಿ ಆರ್ಥಿಕವಾಗಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಮಹೇಶ್ ಎಂಪೈ, ಶಾಖಾ ಸಿಬ್ಬಂದಿ, ಭಾರತ್ ಗ್ಯಾಸ್ ನರಸಿಂಹ ಗುಪ್ತಾ ಸೇರಿದಂತೆ ಹಿರಿಯ ಗ್ರಾಹಕರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಾದ್ಯಂತ ಭಾರಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮ್ ಹಾಗೂ ಮರಗಿಡಗಳು ನೆಲಸಮವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ತಾಲೂಕಿನಾದ್ಯಂತ 78 ವಿದ್ಯುತ್ ಕಂಬಗಳು ಹಾಗೂ 18 ಟ್ರಾನ್ಸ್ಫಾರಂ ನೆಲಕ್ಕುರುಳಿ ವಿದ್ಯುತ್ ಅಸ್ತವ್ಯಸ್ತವಾಗಿದ್ದು ರಾತ್ರಿಯಿಂದಲೂ ಗುತ್ತಿಗೆದಾರರು, ಲೈನ್ಮ್ಯಾನ್ಗಳು ಹಾಗೂ ಎಂಜಿನಿಯರ್ಸ್ ವಿದ್ಯುತ್ ಸಮಸ್ಯೆಯನ್ನು ಪರಿಹರಿಸಲು ಹರಸಾಹಸವನ್ನು ಪಡ್ತಿದ್ದಾರೆ. ಶುದ್ಧ ನೀರಿನ ಘಟಕಗಳು ಸ್ತಬ್ಧವಾಗಿದ್ದು ಕುಡಿಯುವ ನೀರಿಗೆ ಜನತೆ ಪರದಾಟ ನಡೆಸುವಂತಾಗಿದೆ. ಕುಡಿಯುವ ನೀರಿಗೆ ಬಾಟಲ್ ನೀರಿನ ಮೊರೆ ಹೋಗುವಂತಾಗಿದೆ. ಮಳೆ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿಯದೆ ಮನೆ ಕಾಂಪೌಂಡಿನ ಒಳಗೆ ನುಗ್ಗಿ ಸಮಸ್ಯೆ ಉಂಟಾಗಿದೆ. ಭಾನುವಾರ ಆದ ಕಾರಣ ಮಾಂಸದಂಗಡಿಗಳಲ್ಲಿ ಕ್ಲೀನಿಂಗ್ಗೆ ಸಮಸ್ಯೆ ಎದುರಾದರೆ ಗೃಹಲಕ್ಷ್ಮಿಯರಿಗೆ ಮಸಾಲೆಯನ್ನು ರುಬ್ಬಲು ಪರದಾಟ ಆಗಿದೆ. ವಿದ್ಯುತ್ ಸಮಸ್ಯೆ ಪರಿಹರಿಸುವವರೆಗೂ ಜನತೆ ಸಹಕರಿಸುವಂತೆ ಬೆಸ್ಕಾಂ ಇಲಾಖೆ ಮನವಿ ಮಾಡಿದೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸುವ ಸಲುವಾಗಿ ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ರಬ್ಬರ್ ಸ್ಟ್ಯಾಂಪ್ ಆಗಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡುವ ಸಲುವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದು ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಮೂಲಕ ಜನಾದೇಶದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಷಡ್ಯಂತ್ರವನ್ನು ರೂಪಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡೆಯುತ್ತಿದ್ದಾರೆ, ಅದು ಖಂಡನೀಯ ಅಂತ ಆರೋಪಿಸಿದರು. ಕರ್ನಾಟಕದಲ್ಲಿ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಂತ ಸಿದ್ದರಾಮಯ್ಯ ಮತ್ತು ನಮ್ಮ ಶಾಸಕ ಡಿಕೆ ಶಿವಕುಮಾರ್ ಸರ್ಕಾರ ಕಳೆದ 15 ತಿಂಗಳಿಂದ ಯಶಸ್ವಿಯಾಗಿ ಈ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಜನಸಾಮಾನ್ಯರ ಒಲವನ್ನು ಗಳಿಸಿ 136 ಶಾಸಕ ಸ್ಥಾನ ಈ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಒಬ್ಬ ಹಿಂದ ನಾಯಕರ ತೇಜೋವಧಿಗೆ ಮುಂದಾಗಿ ಆ ಮೂಲಕ ಈ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬಹುದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನು ಮಾಡಲಿಕ್ಕೆ ಹೊರಟಿಲ್ಲ. ಇದರಲ್ಲಿ ಮಾನ್ಯ ರಾಜ್ಯಪಾಲರು
ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ಷಿರ್ತಕ್ಕಂಥದ್ದು ಕಣ್ಣೋಟಕ್ಕೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಜನಸೇವಕರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ನಮ್ಮ ಕಾನೂನು 17A ಸೆಕ್ಷನ್ ಅಡಿನಲ್ಲಿ ಅವರು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡಬೇಕಾದ್ರೆ ಯಾವ್ದಾದ್ರು ತನಿಖಾ ಏಜೆನ್ಸಿ ಪೊಲೀಸ್, CID, CBI, ED ಇಂಥವರು ಅವರ ಮೇಲೆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ಪ್ರೈಮಾ ಪೇಸಿ ಮೇಲ್ನೋಟಕ್ಕೆ ಇವರು ಆರೋಪ ಇವರು ಅಪರಾಧ ಮಾಡಿದ್ದಾರೆ ಅಂತ ಗಣನೆ ಆದಾಗ ಅವರು FIR ಕಾಪಿ ಹಾಕಿದ್ದಾಗ ಇವರು ಪ್ರಾಸಿಕ್ಯೂಷನ್ ಗೆ ಸ್ಯಾಂಕ್ಷನ್ ಕೊಡ್ಲಿಕ್ಕೆ ಮಾತ್ರ ಇದೆ. ಆದ್ರೆ ಈ ಒಂದು ಘಟನೆಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ರೀತಿಯಂತ FIR ಆಗಿಲ್ಲ. ಆಮೇಲೆ ಈ ಮೂಡಾ ಪ್ರಕರಣದಲ್ಲಿ ಏನವರು ತೆಗೆದು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಸೈಟ್ಗಳು ಅಲಾಟ್ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲೇ ಇರಲಿಲ್ಲ. ಯಾವುದೇ ಒಂದು ಮೂಡಾ ಇದರಲ್ಲಿ ಆಗ್ಲಿ ಮೀಟಿಂಗ್ ಪ್ರೋಸೆಸ್ ಅದಾಗ್ಲಿ ನೋಟ್ ಶೀಟ್ ಅದಾಗ್ಲಿ ಅವ್ರು ಸಹಿ ಇಲ್ಲ. ಈ ಒಂದು ನಕಲಿ ಪ್ರಕರಣವನ್ನು ಇಟ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಇದಕ್ಕೆ ಒಂದು ರಾಷ್ಟ್ರವ್ಯಾಪಿ ಪ್ರಚಾರವನ್ನು. ಪೂರ್ವಭಾವಿ ಸಭೆಯಲ್ಲಿ ಬಯಪ ಅಧ್ಯಕ್ಷ ಶಾಂತ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ರಾಮಚಂದ್ರಪ್ಪ, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಲೋಕೇಶ್, ಮುಖಂಡರಾದ ಚಿನ್ನಪ್ಪ, ರಾಜಣ್ಣ, ಜಗನ್ನಾಥ್, ರವಿಕುಮಾರ್, ರಘು, ನಾರಾಯಣಸ್ವಾಮಿ, ಚಂದ್ರಶೇಖರ್ ಹಾಗೂ ಹಲವು ತಾಲೂಕಿನ ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮುಕ್ ಟಿವಿ, ದೇವನಹಳ್ಳಿ. ಗೌರಿಬಿದನೂರು ನಗರದ ಬೆಂಗಳೂರು ರಸ್ತೆಯ ಬೈಪಾಸ್ ರಸ್ತೆಯಲ್ಲಿ ಕೆಂಪೇಗೌಡರ ವೃತ್ತವನ್ನು ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಲೋಕಾರ್ಪಣೆ ಮಾಡಿದ್ದಾರೆ. ವ್ಯಕ್ತಿಗೆ ಆದರ್ಶ ಇಲ್ಲದೆ ಹೋದರೆ ವ್ಯಕ್ತಿತ್ವ ಬೆಳೆಯಲಾರದು. ಅದೇ ರೀತಿ ಸಮಾಜಕ್ಕೆ ಆದರ್ಶ ಪ್ರಾಯ ವ್ಯಕ್ತಿ ಇಲ್ಲದೆ ಹೋದರೆ ಸಮಾಜ ವಿಕಸಿತವಾಗುವುದು. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅವರಂತಹ ವ್ಯಕ್ತಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕರೆ ನೀಡಿದರು. ನಗರದಲ್ಲಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಮತ್ತು ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೆಂಪೇಗೌಡ ವ್ಯಕ್ತಿತ್ವ ಸ್ವಾರ್ಥ ಕರ್ಮಕ್ಕೆ ಸೀಮಿತವಾಗದೆ ಸಮಾಜದ ಅಭ್ಯುದಯಕ್ಕೆ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಅಂತ ತಿಳಿಸಿದರು. ಕೆಂಪೇಗೌಡ ಸಮಾಜದಲ್ಲಿ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರಿಗೆ ಕರ್ಮದ ಮಾರ್ಗವನ್ನು ತೋರಿಸಿದ್ರು ಅನ್ನುವುದಕ್ಕೆ ಬೆಂಗಳೂರಿನಲ್ಲಿ ಕುರುಬರಪೇಟೆ, ತಿಗಳರಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ನಗರತ್ಪೇಟೆಗಳನ್ನು ಆರಂಭಿಸಿ ಕೌಶಲ ಆಧಾರಿತ ವಿದ್ಯೆಯ ಅಭಿವೃದ್ಧಿಗೆ ನಾಂದಿ ಹಾಡಿದ್ರು ಅಂತ ತಿಳಿಸಿದ್ರು. ವ್ಯಕ್ತಿಯನ್ನು ಕ್ರಿಯೇಷನ್ ಮಾಡೋ ತೆಗೆದುಕೊಳ್ಳಿ, ಅಧ್ಯಾತ್ಮದ ಪ್ರಕಾರ ಅಥವಾ ವಿಜ್ಞಾನದ ಪ್ರಕಾರ ಎವಲ್ಯೂಷನ್ ಅನ್ನು ತೆಗೆದುಕೊಳ್ಳಿ, ಈ ಎರಡರಲ್ಲಿ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂತ ಲೇಟೆಸ್ಟ್ ಕ್ರಿಯೇಷನ್ ಅಂಡ್ ದ ಲೇಟೆಸ್ಟ್ ಫ್ಲವರ್ ಯಾವ್ದಪ್ಪ ಅಂತಂದ್ರೆ ಮನುಷ್ಯ. ನಾವು ನೀವೆಲ್ಲರೂ ಕೂಡ ಮನುಷ್ಯ ಅಂತ ಕರಿತೇವೆ. ಇವರಿಗೆ ಇನ್ನೊಂದು ಪಾಠವನ್ನ ಒಬ್ಬ ರಾಜನಾಗಿ ಕೆಂಪೇಗೌಡರು ಹೇಳ್ಕೊಟ್ಟರು. ಯಾವುದು? ಬರೀ ಕೆಲಸವನ್ನೇ ಮಾಡಿಕೊಂಡು ಹೃದಯದಲ್ಲಿ ಒಂದಿಷ್ಟು ಭಕ್ತಿ ಅಪ್ಪ ಅಮ್ಮನ ಬಗ್ಗೆ ಇಲ್ಲ ಅಂತಂದ್ರೆ, ಗುರು ಹಿರಿಯರ ಬಗೆಗೆ ಭಕ್ತಿ ಇಲ್ಲ ಅಂದ್ರೆ, ಒಂದಿಷ್ಟು ಸೇವೆ ಮಾಡಿದವರಿಗೆ ಸಹಾಯ ಮಾಡಿದ್ರ ಬಗ್ಗೆ ಒಂದಿಷ್ಟು ಕೃತಜ್ಞತೆ ಇಲ್ಲ ಅಂತಂದ್ರೆ ಏನಂತ ಕರಿತೀರಿ? ಅನ್ಗ್ರೇಟ್ಫುಲ್ ಫೆಲೋ, ಕೃತಜ್ಞ ಅಂತ ಕರಿತೇವೆ. ಅಂತಹ ಒಂದು ಭಕ್ತಿಯನ್ನ ಜನಮಾನಸದಲ್ಲಿ ಮೂಡಿಸ್ಲಿಕ್ಕೋಸ್ಕರ ಕೇವಲ ಭಕ್ತರ ಆಗ್ರಪ್ಪ ಅಂತ ಹೇಳಿದ ತಾವು ಸ್ವತಃ ಭಕ್ತಿಯನ್ನ ಆರಾಧಿಸ್ತಾ ಇದ್ದೀವಿ. ಸಂಕೋಟ ಹೇಳಿದ್ರೆ ಗೊತ್ತಲ್ಲ, ಭೈರವ ನಾಣ್ಯ ಅಂತ ಒಂದು ಹೆಸರನ್ನು ಉಪಯೋಗಿಸಿದ್ರು. ಕೇಳಿದ್ರ? ಸ್ವತಃ ಅವರ ಕಾಲದಲ್ಲಿ ಭೈರವ ನಾಣ್ಯವನ್ನ ಚಲಾವಣೆ ತರಲಿಕ್ಕೆ ಮೂಲ ಕಾರಣ ಅವರು ನಿಮ್ಮ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿಯ ಮಹಾನ್ ಭಕ್ತರಾಗಿದ್ದರು. ವರ್ಷಕ್ಕೊಂದ್ಸಲ ಅಲ್ಲಿ ಹೋಗಿ ಬರ್ತಿದ್ರು. ಆ ಒಂದು ಪ್ರೀತಿಯಿಂದ ನೀವೆಲ್ಲ ಕಾಯಂಗಳು ಮಾಡಿಸ್ತಿರ್ಲಿಲ್ಲ, ನಿಮ್ಮ ಮಕ್ಕಳ ಹೆಸರಿನಲ್ಲಿ ಮಾಡಿಸ್ತಿರ್ಲಿಲ್ಲ, ಆಗಾಗ ತಾಯಿ ತಗಳು ಮಾಡಿಸ್ತಿರುವ ಆ ರೀತಿಯಲ್ಲಿ ಅಂದಿಗೆ ಇದ್ದಂತ ಪ್ರಸ್ತುತ ಕರೆನ್ಸಿಯ ಜೊತೆಯಲ್ಲಿ ತನ್ನ ಭಕ್ತಿಯ ಆರಾಧ್ಯ ದೈವವಾಗಿದ್ದ ಭೈರವನ ಹೆಸರಿನಲ್ಲಿ ಒಂದು ಕರೆನ್ಸಿಯನ್ನ ಭಕ್ತಿಯ ದ್ಯೋತಕವಾಗಿ ತಂದಿದ್ರು. ನಂತರ ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಾದವರಲ್ಲ, ಎಲ್ಲಾ ಜಾತಿಗಳಿಗೂ ಸೀಮಿತವಾದ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ನಗರದ ನಾಡಪ್ರಭು ಕೆಂಪೇಗೌಡ ವೃತ್ತವನ್ನು ಅನಾವರಣಗೊಳಿಸಲಾಗಿದೆ ಅಂದರು. ಕೆಂಪೇಗೌಡರು ಮುಂದಾಲೋಚನೆಯಿಂದ ಕಟ್ಟಿದ ಬೆಂಗಳೂರು ಇಂದು ಇಡೀ ರಾಜ್ಯದಲ್ಲೇ 60% ತೆರಿಗೆ ಆದಾಯ ಹರಿದು ಬರ್ತಿದೆ ಅಂತ ತಿಳಿಸಿದ್ರು. ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮ ವರ್ಗದವರು ಕೂಡ ಒಟ್ಟಾಗಿ ಬಂದು ಇವತ್ತಿನ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ತೇನೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲ ಗೊತ್ತಾಗಿ ಕೆಂಪೇಗೌಡರು 500 ವರ್ಷಗಳಿಂದ ಹಿಂದೆ ಕಟ್ಟಿದಂತ ಒಂದು ಬೆಂಗಳೂರು ನಗರ ಅವ್ರು ಯಾವ ತರ ನಿರ್ಮಾಣ ಮಾಡಿದ್ರು, ಅವರು ಆಗಲೇ ಯಾವುದೇ ಜಾತಿ ಧರ್ಮಕ್ಕೆ ಭೇದ ಮಾಡಿದ್ರೆ ಪ್ರತಿಯೊಬ್ಬರಿಗೂ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಳಕ್ಕೆ ಒಂದೊಂದು ಸಮಾಜಕ್ಕೆ ಒಂದೊಂದು ವೃತ್ತಿಗೆ ಸಂಬಂಧಪಟ್ಟಂತೆ ಅನೇಕ ಪೇಟೆಗಳನ್ನು ಕಟ್ಟಿ ಹಿಂಗಾಗಿ ಗೊತ್ತಿರ್ಬೋದು, ಹರಣೆಪೇಟೆ ಇರ್ಬೋದು, ಗುಮ್ಮಾರ್ಪೇಟೆ ಇರ್ಬೋದು, ಉಪ್ಪಾರ್ಪೇಟೆ ಇರ್ಬೋದು,
ಬಳೆಪೇಟೆ ಇರ್ಬೋದು, ಪರ್ಳೆಪೇಟೆ ಇರ್ಬೋದು, ಚಿಕ್ಕಪೇಟೆ, ಈ ತರ ಅನೇಕ ಪೇಟೆಗಳನ್ನ ಕಟ್ಟಿ ಅಲ್ಲಿ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲಗಳನ್ನ ಮಾಡಿಕೊಟ್ಟು ಆ ಒಂದು ನಗರ ಸಮೃದ್ಧಿಯಾಗಿ ಬೆಳೆಯಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂತವ್ರು. ಅವರೇನು ಆ ನಗರವನ್ನ ನಿರ್ಮಾಣ ಮಾಡಿ ಇವತ್ತು ನಮಗೆ ಇವತ್ತಿಷ್ಟು ಡೆವಲಪ್ ಆಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರತಕ್ಕಂತ ರಾಜ್ಯದ ಆದಾಯದಲ್ಲಿ 60% ಆದಾಯ ಕೇವಲ ಬೆಂಗಳೂರಿನಿಂದ ಮಾತ್ರ ಬರ್ತಾ ಇದೆ. 60% ಅಲ್ಲಿ ಆದಾಯದಿಂದಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬಡವರ ಅನುಕೂಲ ಕಾರ್ಯಗಳಿರ್ಬೋದು, ರಸ್ತೆಗಳಿರ್ಬೋದು, ಈ ಕಡೆ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಬೆಂಗಳೂರಿನಲ್ಲಿ ಬರ್ತಕ್ಕಂತ ಆದಾಯದ ಹಣವನ್ನ ಖರ್ಚು ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಹಂಸವಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಆರ್ಜಿ ಜನಾರ್ದನ್ ಮೂರ್ತಿ ಹಾಗೂ ಸಮುದಾಯದ ಎಲ್ಲ ಮುಖಂಡರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿ ಬಿದ್ನೋರು. ಹಣ ಇದ್ದರೆ ಸಾಕು ನಾವು ಬದುಕೋಕೆ ಎನ್ನುವ ನಾವು ಆದ್ರೆ ಈ ಸ್ಟೋರಿಯನ್ನ ಕೇಳಲೇಬೇಕು. ರಾಯಚೂರು ಜಿಲ್ಲೆಯ ಮಾರ್ವಿ ಪಟ್ಟಣದ ಬೆಳಗಿನ ಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕ ಎಂಬಾತ ಮಗನ ಮದುವೆಗಾಗಿ ಕೂಡಿಟ್ಟಿದ್ದ 2 ಲಕ್ಷ ರೂಪಾಯಿಯನ್ನ ಗುಡ್ಡದಂತಿದ್ದ ಸ್ಮಶಾನವನ್ನ ಸ್ವಚ್ಛತೆ ಮಾಡಿ ಮಾನವೀಯತೆ ಮೆರೆದಿದ್ದಾನೆ. ದೊಡ್ಡಪ್ಪ ನಾಯಕ ಅವರು ನನ್ನ ಮಗ ತಾಯಪ್ಪ ನಾಯಕ ಕಳೆದ 2 ತಿಂಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಆತನ ಮದುವೆಗಾಗಿ 2 ಲಕ್ಷ ಹಣ ಜಮಾಯಿಸಿಟ್ಟಿದ್ರು. ಮಗನೇ ಇಲ್ಲವೆಂದ ಮೇಲೆ ಹಣವಾದರೂ ಏನು ಮಾಡಲಿ ಅಂತ ದೊಡ್ಡಪ್ಪ ನಾಯಕ ವಿಚಾರವಾಗಿತ್ತು. ಆದರೆ ಮಾನವೀಯತೆ ಮರೆದ ದೊಡ್ಡಪ್ಪ ನಾಯಕ ಗುಡ್ಡಗಾಡಿನಂತಿರುವ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲು ತುಂಬ ಸಮಸ್ಯೆಯಾಗಿ ಕಾಡಿದ್ರಿಂದ ಮಗನ ನೆನಪಿಗಾಗಿ ಗುಡ್ಡದ ಕಲ್ಲುಗಳನ್ನು ಹೊಡೆದು ಸ್ಮಶಾನ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ ಅಂತ ಸರ್ಕಾರ ಮಾಡುವ ಕೆಲಸವನ್ನ ದೊಡ್ಡಪ್ಪ ನಾಯಕ ಮಾಡಿದ್ದಾರೆ. ನನ್ನ ಮಗ ತೀರ್ಕೊಂಡ್ರಿ, ಆತನ ಸಲಾಗೆ ದುಡ್ಡು ಇಟ್ಟಿದ್ದು ಲಗ್ನಕ್ಕ, ಅವನೇ ತೀರ್ಕೊಂಡ್ಬಿಟ್ಟ. ಈಗ ದುಡ್ಡಿನ ಸ್ವಲ್ಪ ನಮ್ಮ ಸಮಾಜದವರಿಗೆ ಒಂದು ಕೂಲ ತೆಗಿಸಿ ನಾವು ವಿಶೇಷ ಚಲೋ ಮಾಡ್ಕೋಬೇಕಂತ ಮಾಡಕತ್ತಿ. ನಿಮ್ಗೆ ಎಷ್ಟು ಜನ ಯಜಮಾನ್ರಿ ಮಕ್ಕಳು? ನಾಲ್ವರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು. ಈಗ ಎಷ್ಟನೇ ನಿಮ್ಮ ಮಗನ ಹೆಸರೇನು? ತಾಯಪ್ಪ ನಾಯಕ್ ಅಂತೇಳಿ. ಎಷ್ಟು ದಿನ ಆಯ್ತು ಅವ್ರು ತೀರ್ಕೊಂಡು? 6ನೇ ತಿಂಗಳು 22ನೇ ತಾರೀಕು. 22ನೇ ತಾರೀಕು ಏನು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಅವರು? ಎಷ್ಟಿತ್ತು ವಯಸ್ಸು ಅವ್ರಿಗೆ? 22-23 ಇರ್ತಾರೆ. ಹೌದಾ? ನೀವು ಎಷ್ಟು ಇಟ್ಟಿದ್ದೀರಿ ರೊಕ್ಕ ಅವ್ರ ಹೆಸರು ಮೇಲೆ? 2 ಲಕ್ಷ ಇಟ್ಟಿದ್ದೀವಿ. 2 ಲಕ್ಷ ಹೆಸರು ಇಟ್ಟಿದ್ದೀರಿ? ಅವರೇ ನನ್ನ ಮಗನೇ ಇಲ್ಲ, ಅದಕ್ಕಾಗಿ ನೀವು ಸ್ಮಶಾನ ಕ್ಲೀನ್ ಮಾಡಕತ್ತೀರಿ? ಈಗ ಎಷ್ಟು ಖರ್ಚಾಗಿದಿಲ್ಲ? ಒಂದು 70,000 ಆಗಿರಿ ಇಲ್ಲಿ ಚಾಲು ಮಾಡಿ. ಒಳ್ಳೆ ವಿಚಾರ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.